ನೀವು ಮಾಟ ಮಾಡೋರ ಹತ್ರ ಹೋದರೆ ಅವರು ಒಂದು ಫೋಟೋ ಕೇಳ್ತಾರೆ. ಫೋಟೋ ಬಳಸಿ ನಕಾರಾತ್ಮಕ ಸಂಗತಿಗಳನ್ನು ಮಾಡಬಹುದು. ಮನೆಯಲ್ಲಿ ಇದನ್ನು ಮಾಡಿ ನೋಡಿ. ಸೀರಿಯಲ್ ಕಿಲ್ಲರ್ನ ಫೋಟೋ ಡೌನ್ಲೋಡ್ ಮಾಡಿ ಏನಾಗುತ್ತೆ ಅಂತ ನೋಡಿ. ಜನರು ತಮ್ಮ ತಂದೆ ತಾಯಿಯ, ಅಜ್ಜ ಅಜ್ಜಿಯ ಅಥವಾ ತಮ್ಮ ಮಗುವಿನ ಫೋಟೋ ಕಳಿಸ್ತಾರೆ ಆಶೀರ್ವಾದ ಮತ್ತು ಇನ್ನಿತರ ವಿಚಾರಗಳಿಗೆ. ವ್ಯಕ್ತಿಯ ಫೋಟೋ ಜೊತೆ ಸಕಾರಾತ್ಮಕ ಸಂಗತಿಗಳನ್ನು ಮಾಡಬಹುದಂದರೆ ಅರ್ಥ ಮಾಡಿಕೊಳ್ಳಿ, ನಕಾರಾತ್ಮಕ ಸಂಗತಿಗಳನ್ನೂ ಮಾಡಬಹುದು. ಭಾರತದಲ್ಲಿ ನೀವು ಮಾಟ ಮಾಡೋರ ಹತ್ರ ಹೋದರೆ ಒಂದು ಫೋಟೋ ಕೇಳ್ತಾರೆ. ಯಾಕಂದರೆ ಫೋಟೋ ಒಂದು ರೀತಿಯ ಜ್ಯಾಮಿತಿ. ವ್ಯಕ್ತಿಯ ಫೋಟೋವಿನ ಜ್ಯಾಮಿತಿ ಅರ್ಥ ಆದರೆ ಅವರಿಗೆ ತೊಂದರೆ ಉಂಟು ಮಾಡೋ ಜ್ಯಾಮಿತಿ ನಿರ್ಮಿಸಬಹುದು. Now you can create a geometry which will enhance him, or you can create a geometry which is going to destroy him in some way. avaranna vardhiso jamitina nirmisabahudu athwa ondu reetiyalli avaranna nasha mado jamiti nirmisabahudu. hagagi idu yavella samskrutiyalli idiyo alli janru tamma photo tegiyokke bidalla. nirdishta sadhanadalli iruvaru bharatadalli kuda aneka sadhu sanyasigalu tamma photo tegiyokke bidalla. adare itichige adanna tappisok agalla, ಗೊತ್ತಿಲ್ಲದೆ ಸೆಲ್ಫಿ ತಕ್ಕೊಳ್ತಾರೆ. ಕೆಲವರು ಸದ್ಗುರು ಸೆಲ್ಫಿ ತೆಕ್ಕೋಬಹುದಾ ಅಂತ ಕೇಳ್ತಿರ್ತಾರೆ, ನಾನು ಇಲ್ಲ ಅಂತೀನಿ. ಯಾಕಂದರೆ ಈ ಹುಚ್ಚು ಟ್ರೆಂಡ್ಗಳೆಲ್ಲ ಬಂದು ಹೋಗುತ್ತವೆ, ಆದರೆ ಜೀವನ ಇವನ್ನೆಲ್ಲ ಮೀರಿ ಸಾಗತ್ತೆ ಈ ಟ್ರೆಂಡ್ಗಳೆಲ್ಲ. ಇದೇನಂದರೆ ಯಾರೂ ನಿಮ್ಮ ಫೋಟೋ ತೆಗೆಯೋಕೆ ತಯಾರಿಲ್ಲ, ಅದಕ್ಕೆ ನಿಮ್ಮ ಫೋಟೋ ನೀವೇ ತೆಕ್ಕೊಂಡು ಎಲ್ಲ ಕಡೆ ಹಾಕ್ತೀರಿ. ಅದು ನನ್ನ ಅಭಿರುಚಿಗೆ ಸರಿ ಹೊಂದಲ್ಲ. ನನ್ನ ಫೋಟೋ ನಾನೇ ತೆಕ್ಕೊಂಡು ಎಲ್ಲ ಕಡೆ ಹಾಕೋದು. ಜನರು ಫೋಟೋ ತೆಗೆದು ಎಲ್ಲ ಕಡೆ ಹಾಕೋದು ಯಾಕಂದರೆ ಅವರಿಗದು ಮುಖ್ಯ. ಸಾರಿ, ಫೋಟೋಗೆ ಅದರದ್ದೇ ಆದ ಜಾಮಿತಿ ಇರೋದ್ರಿಂದ ಇಲ್ಲಿ ಫೋಟೋ ಇದ್ದಿದ್ರೆ ಅದನ್ನು ಮಾಡಿ ತೋರಿಸಬಹುದಿತ್ತು, ಅಥವಾ ಮನೆಯಲ್ಲಿ ನೀವೇ ಮಾಡಿ ನೋಡಿ. ಸುಮ್ಮನೆ ಉದಾಹರಣೆಗೆ ನನ್ನ ಫೋಟೋ ತಗೊಳ್ಳಿ, ಸರಿಯಾದ ಫೋಟೋ ಇದ್ದರೆ ಒಳ್ಳೆಯದು, ರೀಪ್ರಿಂಟ್ ಆಗಿರೋದಲ್ಲ. ಅದು ಇಲ್ಲದಿದ್ದರೆ ಬುಕ್ ಕವರ್ ಆದರೂ ಸರಿ, ನಿಮ್ಮ ರುದ್ರಾಕ್ಷವನ್ನು ಹಿಡಿದು ಹೇಗೆ ಚಲಿಸತ್ತೆ ನೋಡಿ. ಒಬ್ಬ ಸೀರಿಯಲ್ ಕಿಲ್ಲರ್ನ ಫೋಟೋ ಡೌನ್ಲೋಡ್ ಮಾಡಿ, ಇಂಟರ್ನೆಟ್ನಲ್ಲಿ ನಿಮಗೆ ಅವರ ಪರಿಚಯ ಇರುತ್ತೆ. ರುದ್ರಾಕ್ಷನ ಹಿಡಿದು ಏನಾಗುತ್ತೆ ಗಮನಿಸಿ. ಅದು ಬೇರೆಯೇ ರೀತಿ ಇರುತ್ತೆ. ಈಗ ನನ್ನ ಫೋಟೋ ತಗೊಳ್ಳಿ, ಮಡಿಚಿರೋದು ಸರಿನಾ? ಸಾಮಾನ್ಯವಾಗಿ ತೆಗೆದಿರೋ ನನ್ನ ಫೋಟೋಗಳಲ್ಲ, ನಾನು ಕೆಲವು ನಿರ್ದಿಷ್ಟ ಸ್ಥಿತಿಯಲ್ಲಿ ಇದ್ದಾಗ ತೆಗೆದ ಫೋಟೋ ತಗೊಳ್ಳಿ. ಮಡಿಚಿರೋ ಫೋಟೋ, ಒಳಗಿಂದು ಗೊತ್ತಿಲ್ಲದ ಹಾಗೆ. ಇವು ಒಂದಿಷ್ಟು ಏನಂತಾರೆ ಏನೇನೋ ಫೋಟೋಗಳನ್ನು ಇಟ್ಕೊಳ್ಳಿ ಸರಿನಾ? ಖಾಲಿ ಫೋಟೋ ಅಥವಾ ಬೇರೆ ಏನು ಹಾರ್ತಿರೋ ಮಿಡತೆ ಮರ ಅದು ಇದು ಎಲ್ಲನೂ. ಈಗಾಗಲೇ ಸಾಕಷ್ಟು ಸಮಯದಿಂದ ನೀವು ಧ್ಯಾನ ಮಾಡ್ತಿದ್ರೆ ಯಾವುದರ ಫೋಟೋ ಅಂತ ಕಾಣದ ಹಾಗೆ ಮಡಿಚಿ ಎಲ್ಲನೂ ಮಿಕ್ಸ್ ಮಾಡಿ ಪ್ರತಿಯೊಂದನ್ನು ಮುಟ್ಟಿ. ನನ್ನಿಂದ ದೀಕ್ಷೆ ಪಡೆದ ಅನೇಕರು ಬಹುಶಃ ತಕ್ಷಣ ನನ್ನ ಫೋಟೋ ಯಾವುದು ಅಂತ ಗುರುತಿಸ್ತಾರೆ. ಅವರು ತುಂಬ ಕನ್ಫ್ಯೂಸ್ ಅಂತೆಲ್ಲ ಆಗಿಲ್ದಿದ್ರೆ ಸುಮ್ಮನೆ ಮುಟ್ಟಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ಕೇವಲ ಉದ್ದಗಲದ ಅಥವಾ ಸಮತಟ್ಟಾದ ಫೋಟೋವಿನ ಮೇಲ್ಮೈ ಕೂಡ ಒಂದು ಜ್ಯಾಮಿತಿಯನ್ನು ಹೊಂದಿರುತ್ತೆ, ವಿಶಿಷ್ಟ ಜ್ಯಾಮಿತಿಯನ್ನು ಹೊರಸೂಸ್ತಿರುತ್ತೆ. ಯಾರಿಗೋ ಆ ಜ್ಯಾಮಿತಿನ ಗ್ರಹಿಸೋದು ಗೊತ್ತಿದ್ರೆ ಅವರು ನಿಮ್ಮ ಉನ್ನತಿಗಾಗಿ ಜ್ಯಾಮಿತಿನ ನಿರ್ಮಿಸಬಹುದು ಅಥವಾ ಅವನತಿಗಾಗಿ ನಿರ್ಮಿಸಬಹುದು. ಎಲ್ಲೆಲ್ಲಿ ಈ ಪ್ರಕ್ರಿಯೆಗಳು ನಡೆಯುತ್ತಿತ್ತೋ ಅಲ್ಲಿ ಜನರು ಫೋಟೋ ತೆಗಿಬೇಡಿ, ಯಾರಿಂದಲೂ ತೊಂದರೆಗೊಳಗಾಗಬಹುದು ಅಂತಿದ್ರು. ನನ್ನ ಶತ್ರು ಬಂದು ಫೋಟೋ ತೆಗೆದ್ರೆ ಅವನ ಹತ್ರ ನನ್ನ ಫೋಟೋ ಇರೋದನ್ನು ಬಯಸಲ್ಲ, ಯಾಕಂದರೆ ಹೇಗೆ ಬಳಸ್ತಾನೆ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಕೆಲವರು ತಮ್ಮ ಫೋಟೋ ತೆಗೆಯೋಕೆ ಅವಕಾಶ ಕೊಡ್ತಿರಲಿಲ್ಲ.